ಗೀತಾನೆ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದು. ಈ ಸರ್ಪ್ರೈಸ್ ಎಲ್ಲ ಯಾರಿಗೆ ಬೇಕಾಗಿತ್ತು? ಇದು ಬೇಕು ಅಂತ ನಾನು ಕೇಳಿದ್ದ. ನಾನು ಹೇಳಲಿಲ್ವಾ ಆ ಸರ್ಪ್ರೈಸ್ ವಿಷಯಕ್ಕೆ ಇವರಿಬ್ರು ಮಧ್ಯೆ ಜಗಳ ಆಗಿರುತ್ತೆ ಅಂತ? ಇವನಿಂದ ಆಗಿರೋ ತಪ್ಪನ್ನ ಹೇಗೆ ಮ್ಯಾನೇಜ್ ಮಾಡ್ತೀರ ನೋಡು. ಅಲ್ಲ ಕಣೋ, ಈಗ ಅದರಿಂದ ಏನ್ ತೊಂದರೆ ಆಯ್ತು? ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೀವು ಮಾಡಿರೋ ಅನಾಹುತಕ್ಕೆ ಕೋಪ ಬರದೆ ಇನ್ನೇನಾಗುತ್ತಮ್ಮ? ಇವಳು ಸರ್ಪ್ರೈಸ್ ಕೊಡ್ತೀನಿ ಅನ್ಲಂತೆ, ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಈಗ ನೋಡಿ ಏನಾಯ್ತು ಅಂತ. ಅಳಿಯಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಅದು ಗೀತಾಗ ಏನಾಯ್ತು ಅಂತ ಹೇಳಿ. ನೋಡಿದ್ರೆ ಗೊತ್ತಾಗಲ್ವಾ, ಅವಳು ಪ್ರಜ್ಞೆ ತಪ್ಪಿದೆ. ನಾವು ನೋಡ್ದಾಗ ಚೆನ್ನಾಗೇ ಇದ್ಲಲ್ಲ, ಇದ್ದಕ್ಕಿದ್ದಾಗ ಏನಾಯ್ತು? ಕಣ್ಬಿಡಮ್ಮ, ಕಣ್ಬಿಡು, ಮಾತಾಡು. ಗೀತಾ ಕಣ್ಬಿಡಮ್ಮ, ಗೀತಾ ಗೀತಾ ಕಣ್ಬಿಡು. ನಿನಗಿದ್ದೆಲ್ಲ ಬೇಕಿತ್ತ ಗೀತ? ಯಾಕೆ ಇದನ್ನೆಲ್ಲ ಮಾಡ್ದ? ನೋಡು, ನೀನ್ ಈ ರೀತಿ ಅರೇಂಜ್ ಮಾಡಿದ್ ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ರೂಲ್ಸ್ ಪ್ಲೇ ಯಾಕೆ ಕೊಡ್ದೆ? ಅದರಿಂದ ಅಲರ್ಜಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಅದನ್ನ ಯಾಕೆ ಕೊಡಿ ಹಾಕೋದೆ? ಅಲ್ಲ ವಿಜಿ, ಅದು ನೀನ್ ಇಷ್ಟೆಲ್ಲ ಮಾಡೋ ಬದ್ಲು ವ್ಯಾಲೆಂಟೈನ್ಸ್ ಡೇ ಅಂತ ನನಗೆ ಹೇಳಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ತಾನೆ? ಈಗ ನಾನ್ ಬಂದ್ ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಬೆಳಿಗ್ಗೆವರೆಗೂ ಅಲ್ಲೇ ಇರ್ತಾ ಇದ್ದೆ. ಇವರು ಅಷ್ಟೇ, ನೀನ್ ನನಗೋಸ್ಕರ ಕಾಯ್ತಿದ್ಯಾ ಅಂತ ಸುಮ್ನೆ ಇರ್ತಿದ್ರು. ನಿನ್ಗೇನಾದ್ರೂ ಆಗಿದ್ದಿದ್ರೆ ನಾನ್ ಬದುಕಿರ್ತಿದ್ನ ಹೇಳು, ಬದುಕಿರ್ತಿದ್ನ ಹೇಳು. ಏನಮ್ಮ ಇದು? ನೀನ್ ಹೇಳಿದ್ದೆ ಒಂದು, ಅಲ್ಲಿ ಆಗಿದೆ ಇನ್ನೊಂದು. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಮ್ಮ. ನೀನು ಮಾತ್ರ ಅಲ್ಲ, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೈ ಮಿಸ್ಟೇಕ್. ಆ ಸ್ಪ್ರೇಯಿಂದ ವಿಜಿಗೆ ಅಲರ್ಜಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ಅದರಿಂದ ಗೀತಾಗ ಅಲರ್ಜಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇಲ್ಲೇ ನಾನು ಎಡವಿದ್ದು ಎಲ್ಲ ಉಲ್ಟಾ ಆಯ್ತು. ನಾನು ಮಾಡಿದ ಪ್ಲಾನಿಂದ ಅವರಿಬ್ರು ಶಾಶ್ವತವಾಗಿ ದೂರ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ. ಮೊದಲನೇ ಸಲ ನೀನು ಸೋತಿದ್ಯಾ ಅನ್ಸತ್ತೆ ಅಮ್ಮ. ಇದೇ ಮುಂದುವರೆದ್ರೆ ನಮ್ಮ ಕತೆ ಏನು? ನಮ್ಮ ಕತೆ ಏನೂ ಆಗಲ್ಲ. ಸೋತವ್ರಿಗೆ ಅಲ್ವೇನೋ ಗೆಲ್ಲೋ ಅರ್ಹತೆ ಇರೋದು. ಏನೋ ಒಂದು ನಾಲ್ಕು ಇಮೋಷನಲ್ ಮಾತುಗಳನ್ನ ಆಡಿದ ತಕ್ಷಣ ನಾವು ಸೋತ್ವಿ ಅಂತ ನೀನು ಹೇಗೋ ಅಂದ್ಕೊಳ್ತೀಯ? ಇಟ್ ಇಸ್ ಸೋ ನ್ಯಾಚುರಲ್. ತಾನು ಪ್ರೀತಿ ಮಾಡಿದೊಳಗೆ ಹೀಗಾಗಿದೆ ಅಂದಾಗ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೋ ಹಾಗೆ ವಿಜಿನೂ ರಿಯಾಕ್ಟ್ ಮಾಡ್ದ ಅಷ್ಟೆ. ಸಪೋಸ್ ಇದೇ ಸಿಚುವೇಶನ್ನಲ್ಲಿ ನಾನು ಇದ್ದಿದ್ರು, ಅವನು ಇದೇ ರೀತಿ ನನ್ನ ಬಗ್ಗೆನೂ ಕೇರ್ ತಗೊಳ್ತಾ ಇದ್ದ. ಅವನನ್ನು ನಷ್ಟು ಕೇರ್ ಮಾಡ್ತಾನೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ಅವನಿಗೆ ನಿನ್ನ ಮೇಲೆ ನಂಬಿಕೆ ಇದೆ, ಪ್ರೀತಿ ಇದೆ. ಮೊದಲು ಅತ್ತಿಗೆ ಮೇಲೆ ಪ್ರೀತಿ, ಆದರೆ ಈಗಿಲ್ಲ. ಅದರಲ್ಲೂ ತನ್ನ ಪ್ರೀತಿನ ಪಡ್ಕೊಂಡ ದಿನನ ಯಾರು ಸುಲಭವಾಗಿ ಮರೆಯಲ್ಲ. ಈಗಿರುವಾಗ ಅವನು ಅತ್ತಿಗೆಯಿಂದ ಸಂಪೂರ್ಣವಾಗಿ ದೂರ ಆಗ್ತಿದ್ದಾನೆ ಅಂತಲೇ ಅರ್ಥ. ಆದರೆ ಈಗ ನಡ್ಕೊಂಡಿದ್ದು ನೋಡಿದ್ರೆ ಅವನ ಮನಸ್ಸಲ್ಲಿ ಅತ್ತಿಗೆ ಇನ್ನೂ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಇಷ್ಟು ಬೇಗ ಇಂಥ ನಿರ್ಧಾರಕ್ಕೆ ಬರಬೇಡ ಕಿರಣ್. ಪ್ರೀತಿ ಇಲ್ಲದೆ ಹೋದರೂ ಒಬ್ಬ ಗಂಡನಾಗಿ ಇದನ್ನೆಲ್ಲ ಮಾಡಲೇಬೇಕು. ಈಗ ಅದೆಷ್ಟು ಕೇರ್ ಮಾಡ್ತಾನೋ ಮಾಡಲಿ,
ಕೇರ್ನ ಕೇರ್ಲೆಸ್ ಆಗಿ ಮಾಡಿಸೋದು ನನಗೆ ಚೆನ್ನಾಗಿ ಗೊತ್ತು. ಅಮ್ಮ ಈಗಾಗಿದ್ದಾಗೋಯ್ತು, ಇನ್ಮುಂದೆ ಆದರೂ ನೀನು ಹುಷಾರಾಗಿ ಗೆಜ್ಜೆ ಇಡಬೇಕು. ಹೀಗೆ ಆದರೆ ಇದು ನಮ್ಮ ಸೂರ್ಯನ ಮೊದಲನೇ ಮೆಟ್ಲಾಗತ್ತೆ. ನಾವು ಹತ್ತಿರೋ ಮೆಟ್ಲನ್ನು ಒಂದೊಂದಾಗಿ ಇಳಿಬೇಕಾಗತ್ತೆ. ನನಗೇನು ಆಗಿಲ್ಲ ವಿಜಯ್, ನಾನು ಆರಾಮಾಗಿ ಇದ್ದೀನಿ ನೋಡು. ಏನ್ ಆರಾಮಾಗಿದ್ಯಾ? ನಮ್ ಬರೋದ್ ಸ್ವಲ್ಪ ತಡ ಆಗಿದ್ರೆ ನಿಂಗೇನಾಗಿರ್ತಿತ್ತು ಗೊತ್ತಾ? ಏನಾಗ್ತಿತ್ತು? ನನ್ ಪ್ರಾಣ ಏನು ಹೋಗ್ತಿರ್ಲಿಲ್ವಲ್ಲ. ಒಂದ್ ವೇಳೆ ನನ್ ಪ್ರಾಣ ಹೋಗ್ಬೇಕಂದ್ರೂ ಅದು ನಿನ್ ಮಡ್ಲಲ್ಲ ವಿಜಯ್. ಇನ್ನೊಂದ್ಸಲ ಈಗೆಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ಅಲ್ಲ ಗೀತಾ, ನಿನ್ ಸಾಯೋದಕ್ಕೆ ನಾನ್ ಬಿಡ್ತಿದ್ನ? ನನಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿನೇ ಇಲ್ಲ. ಸಾರಿ ಗೀತಾ, ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತೋದೆ. ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತೋದೆ. ಈಗ ಟೆನ್ಷನ್ ಮಾಡ್ಕೊಂಡ್ರೆ ಏನೋ ಬಂತು. ಬೆಳಗ್ಗೆ ಅವಳ ಪ್ರೀತಿಯಿಂದ ಕಾಫಿ ತಂದಾಗ ಅದನ್ನ ಗಮನಿಸಿದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಸಾರಿ ಕೇಳ್ತಿದ್ದಾನೆ. ಗೀತಾ, ನೀನು ಇವನ್ ಸಾರಿನ ಅಕ್ಸೆಪ್ಟ್ ಮಾಡ್ಬೇಡ, ಆಯ್ತಾ? ಅದೇಗ್ ಒಪ್ಕೋತಾಳೆ? ಅವಳ ಪ್ರೀತಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಲು. ಬೆಳಗ್ಗೆಯಿಂದ ನಮ್ ಕೈಗೂ ಸಿಗದೆ ಒಬ್ಳೆ ಎಲ್ಲ ರೆಡಿ ಮಾಡ್ತಾ ಇದ್ಲು. ಅಂದ್ಮೇಲೆ ವಿಜಯ್ ಸಾರಿ ಕೇಳ ತಕ್ಷಣ ಒಪ್ಕೊಂಡ್ಬಿಡ್ತಾಳ ಅಲ್ವೇನೆ ಗೀತಾ? ಈ ತಮಾಷೆ ಎಲ್ಲ ಸಾಕು. ಮೊದ್ಲು ಅವರಿಬ್ರಿಗೆ ಅವ್ರ ಪ್ರೇಮದ ಮಾತುಗಳನ್ನ ಹೇಳ್ಕೊಳಕ್ಕೆ ಅವಕಾಶ ಕೊಡಿ. ಈ ಪ್ರೀತಿ ಮಾಡೋನ ಡಿಸ್ಟರ್ಬ್ ಮಾಡೋದು, ನಿದ್ದೆ ಮಾಡೋನ ಏರ್ಸೋದು, ಎರಡೂ ತಪ್ಪು. ನಾನಂತೂ ನಮ್ಮ ಅಳಿಯನ ಪರ. ಅಳಿಯಂದ್ರೆ ಗೀತಾ ನಿಮ್ಮನ್ನ ಕ್ಷಮಿಸ್ಬೇಕು ಅಂದ್ರೆ ನೀವು ಗೀತಾಗೆ ಪ್ರಪೋಸ್ ಮಾಡಬೇಕು. ಆಹಾ, ನಾಚಿಕೆ ನೋಡು. ಪಾಪ, ನಮ್ ಗೀತಾನ ಅಷ್ಟೊಂದು ಗೋಳು ಹೇಳ್ಕೊಂಡಿರೋದಕ್ಕೆ ಈಗ ನೀನ್ ನಮ್ಮ ಮುಂದೆ ಪ್ರಪೋಸ್ ಮಾಡ್ಲೇಬೇಕು. ಈಗಲೂ ಅವಳಿಗೆ ನನ್ ಮೇಲೆ ಕೋಪ ಇಲ್ಲ ಅಲ್ವಾ ಗೀತಾ? ಇಲ್ಲ, ಅಪ್ಪ ಹೇಳ್ದಾಗೆ ವಿಜಯ್ ಮೇಲೆ ನನ್ಗೆ ಕೋಪ ಹೋಗಿಲ್ಲ. ಹೌದು, ಕೋಪ ಹೋಗಿಲ್ಲ. ಹೌದಾ? ಛತ್, ನಾನು ಇವಾಗ ಸಾರಿ ಕೇಳ್ತೀನಿ. ನನಗೆ ಇಷ್ಟೇ ಬೇಕಾಗಿರುತ್ತೆ ವಿಜಯ್, ನಿನ್ನ ಹೀಗೆ ಪ್ರೀತಿ ಮಾಡ್ತಾನೆ ಇರ್ಬೇಕು. ಈ ಖುಷಿ ನೋಡೋದಕ್ಕೆ ಕಣೋ, ನಾವು ಕಾಯ್ತಾ ಇದ್ವಿ. ಈಗ ಮನ್ಸಿಗೆ ನೆಮ್ಮದಿ ಆಯ್ತು. ನಿಮ್ ಪ್ರೀತಿ ಕೊನೆವರೆಗೂ ಹೀಗೆ ಇರ್ಲಿ. ನೀವಿಬ್ರು ಹೀಗೆ ನೂರ್ ಕಾಲ ಸುಖವಾಗಿ ಬಾಳಿ. ನಿಮ್ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳೋದ್ ಬೇಡ. ಏನು, ನನ್ ಬಗ್ಗೆನೆ ಯೋಚನೆ ಮಾಡ್ತಿದ್ಯಾ? ಮಾಡ್ಲೇಬೇಕಲ್ವಾ? ನಿನಗೆ ಅದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ? ಏಯ್, ನಿನ್ನ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ಯೋಚನೆ ಮಾಡದೆ ಇದ್ರು ಇನ್ ಮುಂದೆ ಯೋಚನೆ ಮಾಡ್ಲೇಬೇಕಲ್ವಾ? ಯಾಕಂದ್ರೆ ಇನ್ ಮುಂದೆ ನೀನು, ನನ್ ಮುಂದೆ ಸೋಲ ಸಮಯ ಬಂತಲ್ಲ, ಅದಕ್ಕೆ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಈ ಭಾನುಮತಿಗೆ ಸೋಲು ಅಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡೋದಕ್ಕೆ ಈ ಗೀತಾ ಇರೋದು. ನೀನ್ ನನ್ ರೂಮಗೆ ಬಂದಾಗ ಏನೋ ಕಿತಾಪತಿ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ ಆಗಿ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೂ ನೀನ್ ಮಾಡಿದ್ದು ಒಂಥರ ಒಳ್ಳೇದೇ ಆಯ್ತು. ನೀನು ನನ್ ವಿಜಯನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡಿದೆ, ಆದ್ರೆ ಪಾಪ ನೀನ್, ಆ ಪ್ಲಾನು ಫ್ಲಾಪ್ ಆಯ್ತು. ಅದಕ್ಕೆ ನಿನ್ ಮುಖನ ಮೆಣಸಿನ್ಕಾಯಿ ತಿಂದವಳ ತರ ಮಾಡ್ಕೊಂಡು ಇಲ್ಲೊಬ್ಳೆ ನಿಂತಿದ್ಯಾ? ಅವ್ನ ನಾಲ್ಕು ಪ್ರೀತಿ ಮಾತುಗಳನ್ನ ಆಡ್ದ ಅಂದ ತಕ್ಷಣ ಅವ್ನ್ ನಿನ್ನವನಾಗ್ಬಿಟ್ಟ ಅಂತ ಮೆರಿಬೇಡ ಕಣೆ. ನಿನ್ನಿಂದ ಅವನನ್ನ ದೂರ ಮಾಡೋದಕ್ಕೆ ನನ್ನ ಹತ್ರ ನೂರಾರು ದಾರಿಗಳಿದೆ. ಅದು ನಿನ್ ಭ್ರಮೆ. ಇಷ್ಟ ದಿನ ಇದ್ದ ಕತೆನೆ ಇನ್ನೂ ಮುಂದುವರಿಯತ್ತೆ ಅಂತ ಅನ್ಕೋಬೇಡ ಭಾನುಮತಿ. ಇನ್ ಮುಂದೆ ಶುರು ಆಗದೆ ಬೇರೆ ಕತೆ. ಸುಧಾ, ವಿಧಿ ಎಷ್ಟು ವಿಚಿತ್ರ ಅಲ್ವಾ? ಹೌದು ಚಂದು, ಆ ಪಾಪಿ ಭಾನುಮತಿ ಗೀತೆಯಿಂದ ವಿಜಯನ ದೂರ ಮಾಡಕ್ ಎಷ್ಟು ಪ್ರಯತ್ನ ಪಟ್ರು, ಆ ಪ್ರಯತ್ನದಿಂದ ಅವರಿಬ್ರು ಮತ್ತಷ್ಟು ಹತ್ರ ಆಗುವಾಗ ಆಯ್ತು ನೋಡು. ದೂರ ಆಗಿದ್ರೆ ತಾನೆ ಹತ್ರ ಆಗೋದು. ಅವಳು ಅನ್ಕೊಂಡ ಹಾಗೆ ದೂರ ಆಗಿರ್ತಿತ್ತು. ಆದ್ರೆ ಗೀತಾ ವಿಜಯ್ ಬಂದ ಶತ್ರುತ್ವದಿಂದ ಶುರುವಾಗಿದ್ದು ಈಗ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸ್ಟ್ರಾಂಗ್ ಆಗಿದೆ. ನಿನ್ ಮಾತು ನಿಜ ಚಂದು, ಆ ಭಾನುಮತಿ ಏನೇ ಪ್ರಯತ್ನ ಮಾಡಿದ್ರು ವಿಜಿ ಗೀತನ ದೂರ ಮಾಡೋಕ್ ಸಾಧ್ಯನೇ ಇಲ್ಲ. ಆದ್ರೆ ಆ ಪಾಪಿ ಮುಖವಾಡ ಧರಿಸಿ ನಾಟಕ ಮಾಡ್ತಿದ್ದಾಳೆ ಅನ್ನೋ ಸತ್ಯ ವಿಜಿಗೆ ಯಾವಾಗ ಅರ್ಥ ಆಗೋದು? ಸುಧಾ, ಹಚ್ಚಿರೋ ಬಣ್ಣ ಕರಗಿಸೋಕೆ
ಮಳೆ ರೂಪದಲ್ಲಿ ಆ ಭಗವಂತ ಬಂದೇ ಬರ್ತಾನೆ. ಆಗ ಅವಳ ನಿಜ ರೂಪ ಏನು ಅನ್ನೋದನ್ನ ಅರ್ಥ ಮಾಡಿಸೇ ಮಾಡಿಸ್ತಾನೆ ಚಂದು. ಒಳ್ಳೆಯದಕ್ಕೆ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ತಾನೇ.